ಬಣ್ಣದ ಪ್ರಪಂಚದಲ್ಲಿ ಬದುಕು ಕಟ್ಟಿಕೊಂಡವರಲ್ಲಿ ಬಹುತೇಕರ ಬದುಕು ವೈಯಕ್ತಿಕ ಜೀವನದಲ್ಲಿ ಹಳಿ ತಪ್ಪಿರುತ್ತೆ ಇದಕ್ಕೆ ಕನ್ನಡದ ಹೆಬ್ಬುಲಿ ಚಿತ್ರದಲ್ಲಿ ನಟಿಸಿದ್ದ ಅಮಲಾ ಪೌಲ್ ಕೂಡ ಹೊರತಲ್ಲ ಅತ್ಯುತ್ತಮ ಉದಾಹರಣೆ ಅಂತಾನೆ ಹೇಳ್ಬಹುದು ಇದಕ್ಕೆ ಕನ್ನಡದ ಹೆಬ್ಬುಲಿ ಚಿತ್ರದಲ್ಲಿ ನಟಿಸಿದ್ದ ನಟಿ ಅಮಲಾ ಪೌಲ್ ಅತ್ಯುತ್ತಮ ಉದಾಹರಣೆ ಪ್ರೀತಿ ಪ್ರೇಮ ಮದುವೆ ಸಂಸಾರ ಇವೆಲ್ಲವೂ ಭ್ರಮೆ ಅನ್ನುವುದು ಸಿನಿಮಾ ರಂಗದಲ್ಲಿ ಕೆಲವರನ್ನ ನೋಡಿದಾಗ ಬಹುತೇಕರಿಗೆ ಅನಿಸುತ್ತೆ ಯಾಕಂದ್ರೆ ಒಬ್ಬರ ನಂತರ ಒಬ್ಬರನ್ನ ಮದುವೆಯಾಗುವುದು ಆ ನಂತರ ಬಿಟ್ಟು ಹೋಗುವುದು ಇಲ್ಲಿ ಹೊಸದೇನಲ್ಲ ಉದಾಹರಣೆಗೆ ಅಮಲಾ ಪೌಲ್ ಅವರನ್ನೇ ತೆಗೆದುಕೊಳ್ಳಿ ಮದುವೆಗೂ ಮೊದಲು ನಾನು ಡೇಟಿಂಗ್ ಮಾಡಿದ್ದೇನೆ ಮದುವೆಯ ನಂತರ ಕೂಡ ಡೇಟಿಂಗ್ ಮಾಡಿದ್ದೇನೆ ಅದಕ್ಕೆ ನನಗೆ ಮದುವೆ ಅಂದರೆ ದೊಡ್ಡ ಫೀಲಿಂಗ್ ಏನೂ ಇಲ್ಲ ಎಂಬ ಹೇಳಿಕೆಯ ಮೂಲಕ ವೈಯಕ್ತಿಕ ಬದುಕಿನ ವಿವಾದಗಳ ಮೂಲಕ ತಮಿಳುನಾಡಿನೆಲ್ಲೆಡೆ ಅಷ್ಟೇ ಅಲ್ಲ ಭಾರತದೆಲ್ಲೆಡೆ ಚರ್ಚೆಗೀಡಾದ ಅಮಲಾ ಈಗ ಇನ್ನೊಂದು ಮದುವೆಗೆ ಅಣಿಯಾಗುತ್ತಿದ್ದಾರೆ ಹೌದು ನಿಮ್ಗೆ ಗೊತ್ತಿರಲಿ ತಮಿಳಿನ ಮೈನಾ ಸಿನಿಮಾದ ಮೂಲಕ ಜಗತ್ತಿಗೆ ಪರಿಚಯವಾದ ನಟಿ ಅಮಲಾ ಪೌಲ್ ಆಡೈ ಎನ್ನುವ ಸಿನಿಮಾದ ಪಾತ್ರಕ್ಕೆ ಅರೆ ನಗ್ನವಾಗಿ ಕಾಣಿಸಿಕೊಂಡು ಎಲ್ಲರನ್ನ ಬೆಕ್ಕಸ ಬೆರಗಾಗಿಸಿದ್ದ ಇದೇ ಅಮಲಾ ಪೌಲ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಜೊತೆ ಹೆಬ್ಬುಲಿ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ಕನ್ನಡಿಗರ ಹೃದಯವನ್ನು ಗೆದ್ದಿದ್ದರು ಇದೆಲ್ಲದರ ನಡುವೆ ಚಿತ್ರರಂಗದಲ್ಲಿ ಕೈತುಂಬ ಅವಕಾಶ ಇದ್ದ ಸಂದರ್ಭದಲ್ಲಿಯೇ ಅಮಲಾ ಪೌಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮಿಳಿನ ನಿರ್ದೇಶಕ ಎಎಲ್ ವಿಜಯ್ ಅವರನ್ನ ಪ್ರೀತಿಸಿ ಮದುವೆಯಾದರು ವಿಪರ್ಯಾಸ ಮದುವೆಯಾಗಿ ಎರಡೇ ವರ್ಷಕ್ಕೆ ಸಂಸಾರದ ನೌಕೆ ಮುಳುಗಿಹೋಯಿತು ವಿಚ್ಛೇದನವೂ ಆಯಿತು ವಿಜಯ್ ಅವರಿಂದ ದೂರವಾದ ನಂತರ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದ ಅಮಲಾ ಪೌಲ್ ಮತ್ತೊಂದು ಮದುವೆಯಾಗಿದ್ದಾರೆ ಎಂಬ ಸುದ್ದಿ ಕೊರೋನಾದಿಂದ ಜಗತ್ತು ಕಂಗಾಲಾದ ಸಂದರ್ಭದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಅದಕ್ಕೆ ಕಾರಣ ಕೂಡ ಇತ್ತು ಹೌದು ಅದೊಂದು ದಿನ ಅಂದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾಲಿವುಡ್ ಸಿಂಗರ್ ಬವಿಂದರ್ ಸಿಂಗ್ ಅಮಲಾ ಜೊತೆ ಮದುವೆಯಾದ ಫೋಟೋಗಳನ್ನು ಏಕಾಏಕಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು ಆ ಕ್ಷಣಕ್ಕೆ ಎಲ್ಲರಿಗೂ ಇದು ಶಾಕಿಂಗ್ ಮತ್ತು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಯಾಕಂದರೆ ಎರಡು ತಿಂಗಳ ಹಿಂದೆಯಷ್ಟೇ ಅಮಲಾ ತಂದೆ ಪಾಲ್ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ನಿಧನಗೊಂಡಿದ್ದರು ಹೀಗಾಗಿ ಅಪ್ಪ ತೀರಿಕೊಂಡ ಎರಡು ತಿಂಗಳಿಗೆ ಸರಿಯಾಗಿ ಅಮಲಾ ಪೌಲ್ ಮದುವೆಯಾದ ವಿಚಾರ ಕೇಳಿ ವಿಚಲಿತಗೊಂಡ ಅನೇಕರು ಸುದ್ದಿಯ ಸತ್ಯಾಸತ್ಯತೆಯ ಬಗ್ಗೆ ಹುಡುಕಾಟ ನಡೆಸಿದ್ದರು ಆದರೆ ಅಷ್ಟರಲ್ಲಿ ಬವಿಂದರ್ ಸಿಂಗ್ ಹಾಗೂ ಅಮಲಾ ಮದ್ವೆ ಫೋಟೋಗಳು ಸಾಮಾಜಿಕ ಜಾಲತಾಣದಿಂದ ಮಾಯವಾಗಿದ್ದವು ಆದರೆ ಇದು ಫೈ ಜಿ ಯುಗ ಹೀಗಾಗಿ ಸಾಮಾಜಿಕ ಜಾಲತಾಣದಿಂದ ಫೋಟೋಗಳು ಮರೆಯಾದರೂ ಅನೇಕರ ಮೊಬೈಲ್ನಲ್ಲಿನ ಗ್ಯಾಲರಿಯಲ್ಲಿ ಸೇವ್ ಆಗಿದ್ದ ಫೋಟೋಗಳು ಹಾಗೆ ಉಳಿದುಕೊಂಡಿದ್ದವು ಇನ್ನು ಆಗ ಆರಂಭದಲ್ಲಿ ಖುದ್ದು ಬವಿಂದರ್ ಹಂಚಿಕೊಂಡ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ ಎಂಬ ಸುದ್ದಿ ಕೇಳಿಬಂತು ಈ ಸುದ್ದಿಯ ಬೆನ್ನಲ್ಲೇ ಅಮಲಾ ಹಾಗೂ ಬವಿಂದರ್ ಲಿವಿನ್ ಸಂಬಂಧದಲ್ಲಿದ್ದರು ಇಬ್ಬರ ನಡುವೆ ಕಿತ್ತಾಟವಾದ ಕಾರಣ ಅಮಲ ತನ್ನನ್ನು ಬಿಟ್ಟು ಹೋಗಬಹುದು ಎಂಬ ಭಯದಲ್ಲಿ ಬವಿಂದರ್ ಫೋಟೋಗಳನ್ನು ಲೀಕ್ ಮಾಡಿದ್ದರು ಎಂಬ ಸುದ್ದಿಯೂ ಬಂದಿತ್ತು ಇಬ್ಬರ ನಡುವೆ ರಾಜಿ ಸಂಧಾನವಾಗಿದೆ ಹೀಗಾಗಿಯೇ ಫೋಟೋಗಳನ್ನು ಬವಿಂದರ್ ಡಿಲೀಟ್ ಮಾಡಿದ್ದಾರೆ ಎಂಬ ಸುದ್ದಿ ಕೂಡ ಕೇಳಿಬಂತು ಆದರೆ ವಾಸ್ತವದಲ್ಲಿ ನಡೆದಿದ್ದೇನು ಎನ್ನುವುದು ಇಬ್ಬರಿಗೆ ಗೊತ್ತಿತ್ತಾದರೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಅಮಲಾ ಪೌಲ್ ಅವರ ಪ್ರೀತಿ ಗೀತಿ ಮದುವೆ ಹಾಗೂ ಇತ್ಯಾದಿ ಕತೆ ಎಲ್ಲರಿಗೂ ಮತ್ತೆ ನೆನಪಾಯಿತು ಯಾಕಂದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಮಲಾ ಪೌಲ್ ಬವಿಂದರ್ ಸಿಂಗ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದರು ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಪ್ರಕರಣವನ್ನ ದಾಖಲಿಸಿದ್ದರು ಇದೇ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿಯೇ ಅಮಲಾ ಪೌಲ್ ಬವಿಂದರ್ ಸಿಂಗ್ ಜೊತೆ ಪಂಜಾಬಿ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ಎಂಬ ವಾದವನ್ನು ಮಂಡಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವೈರಲ್ ಆಗಿದ್ದ ಫೋಟೋಗಳನ್ನು ಸಾಕ್ಷಿಯನ್ನಾಗಿ ನೀಡಲಾಗಿತ್ತು ಆ ನಂತರ ಬವಿಂದರ್ ಸಿಂಗ್ ಜಾಮೀನಿನ ಮೇಲೆ ಪೊಲೀಸ್ ಠಾಣೆಯಿಂದ ಹೊರಬಂದರು ಇಷ್ಟೆಲ್ಲ ಆದ ನಂತರ ಕೂಡ ಮದುವೆಯ ವಿಚಾರದಲ್ಲಿ ತಮ್ಮ ಹಿಂದಿನ ಹೇಳಿಕೆಗೆ ಬದ್ಧರಾಗಿದ್ದ ಅಮಲ ಮದುವೆಯಾಗಿರುವ ವಿಚಾರ ಶುದ್ಧ ಸುಳ್ಳು ಎಂದು ಇನ್ನೊಮ್ಮೆ ಹೇಳಿದ್ದರು ಅದು ಕೇವಲ ಫೋಟೋಶೂಟ್ ಮಾತ್ರ ಮದುವೆಯ ಫೋಟೋಗಳಲ್ಲವೆಂದು ಪುನರ್ ಉಚ್ಚರಿಸಿದ್ದರು ಈ ಎಲ್ಲ ಘಟನೆಗಳು ನಡೆದು ಇನ್ನೂ ಒಂದೂವರೆ ವರ್ಷವಾಗಿಲ್ಲ ಅಮಲಾ ಪೌಲ್ ಈಗ ಇನ್ನೊಂದು ಮದುವೆಗೆ ಸಿದ್ಧರಾಗಿದ್ದಾರೆ ಜಗದ್ ದೇಸಾಯಿಗೆ ಹೃದಯವನ್ನ ಕೊಟ್ಟಿದ್ದಾರೆ ಹೌದು ಅಕ್ಟೋಬರ್ ಇಪ್ಪತ್ತಾರರಂದು ಅಮಲಾ ಪೌಲ್ಗೆ ಹುಟ್ಟುಹಬ್ಬದ ಸಂಭ್ರಮ ಈ ಸಂಭ್ರಮವನ್ನ ಜಗದ್ ದೇಸಾಯಿ ದುಪ್ಪಟ್ಟು ಮಾಡಿದ್ದಾರೆ ದುಬಾರಿ ಹೋಟೆಲ್ಗೆ ಡಾನ್ಸರ್ಗಳನ್ನ ಕರೆಸಿ ಅಮಲಾ ಮುಂದೆ ಡಾನ್ಸ್ ಮಾಡಿಸಿದ್ದಾರೆ ಆನಂತರ ನಂತರ ಡಾನ್ಸರ್ಗಳ ಜೊತೆ ತಾವು ಕೂಡ ಡಾನ್ಸ್ ಮಾಡುತ್ತಾ ತಮ್ಮ ಕೆಲ ಕಾಲದ ಗೆಳತಿಯ ಎದುರು ಮಂಡಿಯೂರಿ ಪ್ರೇಮ ನಿವೇದನೆಯನ್ನು ಮಾಡಿದ್ದಾರೆ ನೆನಪಿಗೆ ಇರಲಿ ಎಂದು ಅಮಲಾ ಪೌಲ್ಗೆ ತಾವು ಮಾಡಿರುವ ಪ್ರಪೋಸ್ನ ಪ್ರೋಸೆಸ್ ಹೇಗಿತ್ತು ಎಂದು ವಿಡಿಯೋ ಮಾಡಿಕೊಂಡಿದ್ದಾರೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿಯೂ ಹಂಚಿಕೊಂಡಿದ್ದಾರೆ ಇನ್ನು ಜಗದ್ದೇಸಾಯಿ ರಿಂಗ್ ಕೊಟ್ಟು ಮದುವೆಯ ವಿಚಾರ ಪ್ರಸ್ತಾಪಿಸಿದ ನಂತರ ಖುಷಿಯಿಂದ ಒಪ್ಪಿಕೊಂಡ ಅಮಲಾ ಪೌಲ್ ಮುತ್ತಿನ ಮಳೆಯನ್ನ ಸುರಿಸಿದ್ದಾರೆ ಮಿಕಂತೆ ಜಗತ್ತೇಸಾಯಿ ಮೂಲ ಗುಜರಾತ್ ಜಿಮ್ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ನಾಯಿ ಅಂದರೆ ಪ್ರೀತಿ ಸ್ನೇಹಿತರೊಂದಿಗೆ ಗೋವಾಗೆ ಹೋಗಿ ರಜ ದಿನಗಳನ್ನ ಕಳೆಯುವುದು ಅಂದರೆ ಎಲ್ಲಿಲ್ಲದ ಪ್ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಅನ್ನುವುದು ಸದ್ಯಕ್ಕೆ ಗೂಗಲ್ ಕೊಡ್ತಿರೋ ಮಾಹಿತಿ ಒಟ್ನಲ್ಲಿ ಅಮಲಾ ಪೌಲ್ ಮತ್ತೊಂದು ಮದುವೆಗೆ ಸಿದ್ಧರಾಗಿದ್ದಾರೆ ಜಗತ್ ಜೊತೆ ಅಮಲಾ ಚೆನ್ನಾಗಿರಲಿ ಆದಷ್ಟು ಬೇಗ ಇಬ್ಬರು ಮದುವೆಯ ಬಂಧನಕ್ಕೊಳಗಾಗಲಿ ಅನ್ನೋದು ಅಮಲಾ ಪೌಲ್ ಅಭಿಮಾನಿಗಳ ಆಶಯ